ಎಲ್ಲಾರು ದುಡ್ಡು ಮುಂಡಾ ಮುಚ್ಚಿಬಿಟ್ಟಾರಿ. ಈಗಾಗಲೇನೆ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ತಿಂದಾರಿ ಇವ್ರನ್ನ ಅಚ್ಚಿಗೇಡಿಗಳು. ಈಗ ನೀವು ಬಿಟ್ಟ ಮತ್ತೆ ತೊಲಗ್ರಿ, ನಿಮಗೆ ಏನಾರ ಮಾನ ಮರ್ಯಾದೆ ಇದ್ರೆ ನೀವು ಬಿಟ್ಟ ತೊಲಗಬೇಕು. ಬಾರಿ ಕ್ಲೀನ್ ಹ್ಯಾಂಡೆಡ್ ಮುಖ್ಯಮಂತ್ರಿ ಅನ್ನುವಂತ ಬಾರಿ ಇಡೀ ರಾಜ್ಯದಲ್ಲೇ ಬಿಂಬಿಸಿದ್ರು. ತಾಂತ್ರಿಕ ದೋಷದಿಂದ ನಮ್ಗೆ ಕೊಟ್ಟಿಲ್ಲ ನಾವು 2 ಗೃಹಲಕ್ಷ್ಮಿ ಅಂತೇಳಿ. ಎಲ್ಲಿದ್ದ ತಾಂತ್ರಿಕ ದೋಷ ರೀ? ಮುಂಡಾ ಮುಚ್ಚಿ ಇವ್ರ ನಡ್ಸಾಕತ್ತಾರ ಸರ್ಕಾರ. ಅವರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆಯನ್ನು ಖಂಡಿತವಾಗಿ ಕೊಡ್ತಾರೆ. ಅವರು ಭಂಡ ಸಿದ್ದರಾಮಯ್ಯ ಅದಾರಿ, ಅವ್ರಿಗೆ ಮಾನ್ಯ ಮರ್ಯಾದೆ ಇದ್ರೆ ಅವ್ರು ಇಳಿತಾರೆ. ನಿಮಗ ಉಳಿಗಾಲಿಲ್ಲ, ನಿಮಗೆ ನಾವು ಯಾರು ಸೇರಾಕತ್ತಿಲ್ಲ, ನೀವು ಇಳದ್ರೆ ನಿಮಗೆ ಕಾಲ ಐತಿ. ವೀಕ್ಷಕರೇ ನಮಸ್ಕಾರ. 7ನೇ ದಿನದ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿ ಪಾದಯಾತ್ರೆ ಮೈಸೂರು ಚಲೋ. ಈಗಾಗಲೇ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಈ ಒಂದು ಪಾದಯಾತ್ರೆ ಮೈಸೂರು ನಡೆಗೆ ಸಾಕ್ತಾ ಇರುವಂತದ್ದು. ನನ್ನ ಜೊತೆ ಈಗಾಗಲೇ ಈಗಾಗಲೇ ಹುಬ್ಳಿ ಧಾರವಾಡ ಕ್ಷೇತ್ರದ ಏನು ಬಿಜೆಪಿ ಕಾರ್ಯಕರ್ತರು ನನ್ನ ಜೊತೆ ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಮ್ಯಾಮ್ ನಮಸ್ತೆ. ಮೊದಲದಾಗಿ ಈ ಒಂದು ಪಾದಯಾತ್ರೆ ದೂರದ ಏನು ಉತ್ತರ ಕರ್ನಾಟಕದಿಂದ ಆಗಮಿಸಿದ್ರಾ, ಹೇಗ್ ನಡೀತದೆ ಪಾದಯಾತ್ರೆ, ಏನ್ ಹೇಳಕ್ ಬಯಸ್ತೀರಿ ಈ ಪಾದಯಾತ್ರೆ ಬಗ್ಗೆ? ಈ ಒಂದು ಪಾದಯಾತ್ರೆ ಒಂದು ವಾರದಿಂದ ತುಂಬಾ ಯಶಸ್ವಿಯಾಗಿ ತುಂಬಾ ನಡೀತಾ ಇದೆ. 8 ದಿನದಿಂದ ಸತತವಾಗಿ ನಮ್ಮ ಹುಬ್ಳಿ ಧಾರವಾಡ ಆಗಲಿ ಉತ್ತರ ಕರ್ನಾಟಕದಿಂದ ಆಗಲಿ ಇಡೀ ರಾಜ್ಯದಿಂದನೂ ಎಲ್ಲ ಕಾರ್ಯಕರ್ತರು ಒಂದು ಪಡೆ ಸೇರಿ ಒಂದು ಯಶಸ್ವಿ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಲಗುದ ಒಂದ ನಮ್ದು ಉದ್ದೇಶ. ಇದು ಒಂದು ಮೂಡಾ ಹಗರಣದೊಳಗಾಗಲಿ ಮತ್ತು SC ST ಅವ್ರದ್ದು ಒಂದು ದುಡ್ಡಿಂದ ಹಗರಣದೊಳಗೆ ಅವ್ರು ಬಹಳಷ್ಟು ಭ್ರಷ್ಟಾಚಾರ ಮಾಡಿಬಿಟ್ಟಾರೆ ಈಗಾಗಲೇನೆ. ಇದೆಲ್ಲ ನಮ್ದು ಭ್ರಷ್ಟಾಚಾರ ಹೋಗ್ಬೇಕು. ಜನರಿಗೆ ಇವರು ಒಂದು ಮರಳ ಮಾಡಿ ಕತ್ತಲೊಳಗೆ ಇವರು ನಮಗೆ ಕಾಣಿಸಾಕತ್ತಾರ. ಕಣ್ಣ ಮುಚ್ಚಾಲೆ ಆಟ ಆಡಿ ಕಣ್ಣೇ ಮುಚ್ಚೆ ಕಾಡೆಗುಡಿ ಅಂತೇಳಿ ಆ ದುಡ್ಡು ತಗೊಂಡು ಇದಕ್ಕೆ ಹಾಕೋದು, ಈ ದುಡ್ಡು ತಗೊಂಡು ಅದಕ್ಕೆ ಹಾಕೋದು, ಎಲ್ಲರ ದುಡ್ಡು ಮುಂಡಾ ಮುಚ್ಚಿಬಿಟ್ಟಾರೆ ಈಗಾಗಲೇನೆ. ಅಂದ್ರೆ ಅಂಗವಿಕಲರದ ಪೆನ್ಷನ್ ಬರಾಕತ್ತಿಲ್ಲ, ಮತ್ತ ವೃದ್ಧಾಪ ವೇತನ ಬರಾಕತ್ತಿಲ್ಲ. ಬಹಳ ದೊಡ್ಡದಾಗಿ ಅಂತಂದ್ರೆ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ತಿಂದಾರಿ ಇವ್ರನ್ನ ಅಚ್ಚಿಗೇಡಿಗಳು. ಬಡವ್ರಿಗೆ ಕೊಡುವಂತ ಭೂಮಿ ನೀವು ತಿಂತೀರೇನ್ರಿ ಸಿದ್ದರಾಮಯ್ಯನವರು? ಬಡವ್ರಿಗೆ ಕೊಡುವಂತ ಭೂಮಿಯನ್ನ ಎಲ್ಲ ಕಬಳಿಸ್ಕೊಂಡು ಇವತ್ತ ನೀವು ಆರಾಮಾಗಿ ನಿಮ್ಮ ಹೆಂಡತಿ ಹೆಸರೊಳಗೆ ಕುಂಕುಮ ಅರ್ಶನ ಕುಂಕುಮ ತಗೊಂಡಿರಲ್ಲ, ಎಷ್ಟು ನಿಮಗೆ ಧೈರ್ಯ ನೋಡ್ರಿ. ನಿಮಗೆ ಅರ್ಶನ ಕುಂಕುಮಕ್ಕೆ SC ST ಬಡವರ್ದು ಭೂಮಿ ನೀವು ತಗೊಂಡು ರಾಜ್ಯ ಆಳಾಕತ್ತೀರಿ ನೀವು. ಇದು ನೀವು ಬಿಟ್ಟ ಮತ್ತೆ ತೊಲಗ್ರಿ, ನಿಮಗೆ ಏನಾರ ಮಾನ ಮರ್ಯಾದೆ ಇದ್ರೆ ನೀವು ಬಿಟ್ಟ ತೊಲಗಬೇಕು. ಈಗಾಗಲೇ ನಾವು ಹೆದರಿ ಇವತ್ತು ಮತ್ತೆ ಆಗ್ಲೇನ ಅವರು ಅಲ್ಲೇ ಅರಮನೆ ಮೈಸೂರು ಅರಮನೆ ಒಳಗೆ ಇವತ್ತು ಹೆದರಿ ಇಟ್ಕೊಂಡಾರಿ ಅವರು. ಅವ್ರು ಇಟ್ಕೊಂಡಿದ್ದು ಹೆದರಿ ಇಟ್ಕೊಂಡಾರಿ ಪಾದಯಾತ್ರೆಗೆ. ನಮ್ದು ಅವ್ರದ ತಳ ಬುಡ ಅಳಗಾಡಕತ್ತೈತ್ರಿ ಬುಡ. ಸಿದ್ದರಾಮಯ್ಯನ ಬುಡಕ್ಕೆ ಬೆಂಕಿ ಹತ್ತೈತಿ, ಅದಕ್ಕೆ ಇವತ್ತು ಇಟ್ಟಾರ. ಅವ್ರಿಗೆ ಉತ್ತರ ಏನ್ ಕೊಡ್ಬೇಕಂತ ಗೊತ್ತಾಗಕತ್ತಿಲ್ಲ. ಸುಳ್ಳು ಅದ ಕೊಡ್ತಾರಂತ ತಾಂತ್ರಿಕ ದೋಷ ಅಂತ್ರಿ ಲಕ್ಷ್ಮಿ ಹೆಬ್ಬಾಕರ್ ಹೇಳ್ತಾಳ್ರಿ ಅವಳು. ತಾಂತ್ರಿಕ ದೋಷದಿಂದ ನಮ್ಗೆ ಕೊಟ್ಟಿಲ್ಲ ನಾವು 2 ಗೃಹಲಕ್ಷ್ಮಿ ಅಂತೇಳಿ. ಎಲ್ಲಿದ ತಾಂತ್ರಿಕ ದೋಷ ರೀ? ಇವ್ರದ ಅಕೌಂಟಿಗೆ ಬಂದು ಬೀಳ್ತೈತಲ್ಲ, ಅವ್ರಿಗೆ ಯಾವ ತಾಂತ್ರಿಕ ದೋಷ ಇರುವುದಿಲ್ಲ ಇವ್ರಿಗೆ. ಆ ಕೊಡ್ತೇವಂತೇಳಿ ಸುಳ್ಳು ಆಶ್ವಾಸನೆ ಕೊಟ್ಟ ಈಗ ಯಾರಿಗೂ ಕೊಡಕತ್ತಿಲ್ಲ. ಮುಂಡಾ ಮುಚ್ಚಿ ಇವ್ರ ನಡ್ಸಾಕತ್ತಾರ ಸರ್ಕಾರ. ಇವ್ರ ನಾಚಿಕೆ ಮಾನ ಮರ್ಯಾದೆ ಇದ್ರ ಬಡವ್ರದ ಭೂಮಿ ವಾಪಸ್ ಕೊಟ್ಟ ಸಿದ್ದರಾಮಯ್ಯನವ್ರೆ. ಎಷ್ಟೊತ್ತಿದ್ರು ನೀವು ರಾಜೀನಾಮೆ ಕೊಡ್ಬೇಕಂತೇಳಿ ನಮ್ಮ ಎಲ್ಲ ರಾಜ್ಯದ ಜನರಿಂದ ನಿಮಗೆ ಒತ್ತಾಯ ಐತಿ. ಬಲೋ ಭಾರತ್ ಮಾತಾ ಕೀ. ನಾನು ಹುಬ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ರೇಣುಕಾ ಇರ್ಕಲ್. ಅರವಿಂದ ಬೆಲ್ಲದವರಿಗೆ, ನಾವು ಅರವಿಂದ ಬೆಲ್ಲದವ್ರ ಕ್ಷೇತ್ರದವರು. ನಮ್ದು ಅರವಿಂದ ಬೆಲ್ಲದವರು ಕೂಡ ಸತತವಾಗಿ ಈ ಒಂದು ನಿರಂತರ ಹೋರಾಟ ಒಳಗೆ ಅದಾರ. ಅವ್ರದ ಒಂದು ಹೋರಾಟಕ್ಕೆ ಜಯ ಸಿಗ್ತೈತಿ ಅಂತ ಹೇಳಿ ನನ್ನ ಅನಿಸಿಕೆ. ಮ್ಯಾಮ್ ಸಾಕಷ್ಟು ಕಡಕ್ ಆಗಿ ಪ್ರಶ್ನೆ ಮಾಡ್ತಾ ಇದೀರಾ, CM ಇರ್ಬೋದು ಹಾಗೇನೆ ರಾಜ್ಯ ಸರ್ಕಾರಕ್ಕಿರ್ಬೋದು. ಈ ಒಂದು ಪಾದಯಾತ್ರೆ ಮಾಡಿರೋ ಉದ್ದೇಶ ಏನು, CM ಅವ್ರನ್ನ ಕೆಳಗಿಳಿಸ್ಬೇಕು ಅನ್ನೋದು? ಕೆಲವರು ಏನು ಆ ಉದ್ದೇಶ ಇಲ್ಲ ಅಂತಂದ್ರು ಪ್ರಜಾಪ್ರಭುತ್ವಕ್ಕೆ ನ್ಯಾಯ ಸಿಗ್ಬೇಕು ಅನ್ನೋದು ಕೆಲವ್ರದ್ದು ಒಂದೊಂದರ ಅಭಿಪ್ರಾಯ. ಆದ್ರೂ ಒಟ್ಟಾರೆಯಾಗಿ ಸೇರಿ ಏನು ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದೀರಾ, ನಿಮ್ಗೆ ಅನ್ಸುತ್ತಾ CM ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬಹುದು ಈ ಒಂದು ಪಾದಯಾತ್ರೆ ಬಳಿಕ ಅಂತ? ಅವರು ಭಂಡ ಸಿದ್ದರಾಮಯ್ಯ ಅದಾರಿ, ಅವ್ರಿಗೆ ಮಾನ್ಯ ಮರ್ಯಾದೆ ಇದ್ರೆ ಅವ್ರು ಇಳಿತಾರೆ. ಅವ್ರಿಗೆ ಮರ್ಯಾದೆ ಇಲ್ಲಂದ್ರೆ ಅವ್ರು ಇಳೆಯಂಗಿಲ್ಲ. ಆದ್ರೂ ಅವ್ರಿಗೆ ಇಷ್ಟೆಲ್ಲ ತೋರಿಸ್ಕೊಟ್ಟಾರಲ್ರಿ, ನಾವು ನಿಮಗೆ ಸೇರಾಕತ್ತಿಲ್ಲ. ರಾಜ್ಯದ ಯಾವ ಜನನ ಮೂಲೆ ಮೂಲೆ ಒಳಗೂ ನಿಮಗೆ ಯಾರು ಸೇರಾಕತ್ತಿಲ್ಲ ಅನ್ನೋದನ್ನ ಘಂಟಾಘೋಷವಾಗಿ ಪಾದಯಾತ್ರೆ ಮೂಲಕ ನಾವು ತೋರಿಸ್ತೇವೆ. ನಿಮಗೆ ಉಳಿಗಾಲಿಲ್ಲ, ನಿಮಗೆ ನಾವು ಯಾರು ಸೇರಾಕತ್ತಿಲ್ಲ, ನೀವು ಇಳದ್ರೆ ನಿಮಗೆ ಕಾಲ ಐತಿ. ಇಲ್ಲಾಂದ್ರೆ ನೀವು ಇದ ಸತತವಾಗಿ ನಡೆಸಿದ್ರೆ ನಿಮಗೆ ಹಿಂಗ ಆಗುದ್ರಿ. ನಾವು ಹೋರಾಟ ಮಾಡಿ ನೀವು ಎಲ್ಲಿತನ ಇಳೆಯಂಗಿಲ್ಲ. ನಿಮ್ಮ ಭ್ರಷ್ಟಾಚಾರಕ್ಕೆ ನಾವು ಕೈ ಗುಡಿಸುದಿಲ್ಲ. ನಿಮ್ಮ ಭ್ರಷ್ಟಾಚಾರ ನಾವು ಅದನ್ನ ತುಳದನ್ನ ನಾವು ತೀರ್ತೇವ್ರಿ. ಬ್ರದರ್ ಏನ್ ಹೇಳ್ತೀರಾ, ಎಲ್ಲಿಂದ ಬಂದಿರುತ್ತಾವು? ಉಡುಪಿ ಯುವ ಮೋರ್ಚಾ ಅಧ್ಯಕ್ಷ. ಉಡುಪಿ ಯುವ ಮೋರ್ಚಾ ಅಧ್ಯಕ್ಷರು, ಓಕೆ ಹೇಳಿ. ಏನು ಈ ಒಂದು ಪಾದಯಾತ್ರೆ ಏನು ಸಾಕಷ್ಟು 7ನೇ ದಿನ ಇವತ್ತು ಸಾಕಷ್ಟು ದೂರ ನಡೆದು ಬಂದಿದ್ದೀರಾ, ಏನ್ ಹೇಳಕ್ ಬಯಸ್ತೀರಾ ಈ ಒಂದು ಪಾದಯಾತ್ರೆ ಆಗಿನ ರಾಜ್ಯ ಸರ್ಕಾರದ ಹಗರಣಗಳ ಕುರಿತು? ಇವತ್ತು ಸಿದ್ದರಾಮಯ್ಯನವರು
ಗುಂಡಂಟಿಗಳ ಮೂಲಕ ಈ ಒಂದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತಹ ಸಿದ್ದರಾಮಯ್ಯನವರು ತಾನೊಬ್ಬ ಬಾರಿ ಕ್ಲೀನ್ ಹ್ಯಾಂಡೆಡ್ ಮುಖ್ಯಮಂತ್ರಿ ಅನ್ನೋದನ್ನ ಬಾರಿ ಇಡೀ ರಾಜ್ಯದಲ್ಲೇ ಬಿಂಬಿಸಿದ್ರು. ಆದ್ರೆ ಇವತ್ತು ರಾಜ್ಯದ ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ, ಇವತ್ತು ಮುಡ ಹಗರಣದ ಮೂಲಕ ಇವತ್ತು ಸಿದ್ದರಾಮಯ್ಯನವರು ಇಡೀ ರಾಜ್ಯದ ಜನರಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಇದರಿಂದ ಮನನೊಂದು ಇವತ್ತು ಏಳನೇ ದಿನ ಪಾದಯಾತ್ರೆ ಸಾಗ್ತಾ ಇದೆ. ಈ ಒಂದು ಪಾದಯಾತ್ರೆಯಲ್ಲಿ ಲಕ್ಷಾಂತರ ಜನ ಇವತ್ತು ಭಾಗಿಯಾಗಿದ್ದಾರೆ. ಮೈಸೂರು ಚಲೋ ಪಾದಯಾತ್ರೆ ಇವತ್ತು ಯಶಸ್ವಿಯಾಗಿದೆ. ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಸತತವಾಗಿ 7-8 ದಿನಗಳಿಂದ ಜನ ಇವತ್ತು ದಂಗೆ ಎದ್ದಿದ್ದಾರೆ. ಇದು ಪಾದಯಾತ್ರೆ ಅಲ್ಲ, ಇದೊಂದು ಸ್ವಾತಂತ್ರ್ಯದ ಹೋರಾಟದ ರೀತಿ ಜನ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಸ್ವಾತಂತ್ರ್ಯ ಹೋರಾಟ ಅಂತಂದ್ರಿ, ದಂಗೆ ಅಂತಂದ್ರಿ, ಪಾದಯಾತ್ರೆ ಅಂತಂದ್ರಿ, ಓಕೆ. ಏನೇ ಇದ್ರು ಕೂಡ ನೀವು ಪಾದಯಾತ್ರೆ ಮಾಡ್ತಿರುವಂತಹ ಏನು ಮುಖ್ಯ ಉದ್ದೇಶ ಅದು ಈಡೇರುತ್ತೆ ಅಂತ ಅನ್ಸುತ್ತೆ ತಮ್ಗೆ? ನೋಡಿ, ಇವತ್ತು ನಾವು ಪಾದಯಾತ್ರೆ ಮುಗಿಯುವುದರ ಒಳಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಅವರ ಒಂದು ಏನು ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಅದೇ ರೀತಿ ರಾಜ್ಯದ ಜನರು ಕೂಡ ಇವತ್ತು ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವ ಭರವಸೆಯಲ್ಲಿದ್ದಾರೆ. ಅವರಿಗೆ ಮಾನವ ಮರ್ಯಾದೆ ಇದ್ರೆ ರಾಜೀನಾಮೆಯನ್ನು ಖಂಡಿತವಾಗಿ ಕೊಡ್ತಾರೆ. ನೀವೇನ್ ಹೇಳ್ತೀರಾ, ರಾಜೀನಾಮೆ ನೀಡಬಹುದಾ ಸಿಎಂ ಸಿದ್ದರಾಮಯ್ಯನವರು? ಅವರಿಗೆ ಮಾನವ ಮರ್ಯಾದೆ ಅಂತ ಸ್ವಲ್ಪ ಏನಾದ್ರೂ ಇದ್ರೆ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಏನು ಬೇಡಿಕೆ ಇಟ್ಟಿದ್ದೇವೆ ಅದನ್ನು ಅವರು ಮನಗೊಂಡು ರಾಜೀನಾಮೆ ಕೊಟ್ಟರೆ ಉತ್ತರ, ಇಲ್ಲಾದ್ರೆ ಮುಂದಿನ ದಿವಸಗಳಲ್ಲಿ ನಾವು ವಿಧಾನಸೌಧ ಚಲೋ ಕೂಡ ಕಾರ್ಯಕ್ರಮ ಯುವ ಮೋರ್ಚಾದಿಂದ ಹಮ್ಮಿಕೊಳ್ಳುವಂತ ಚಿಂತನೆಗಳನ್ನು ಮಾಡ್ತಾ ಇದ್ದೇವೆ. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲ್ ಹೈಕೋರ್ಟ್ ಕರ್ನಾಟಕ ಟಿವಿ ಶ್ರೀರಂಗಪಟ್ಟಣ.